स्वागत है आप सभी का ऐसे न्यूज में, मैं आपके साथ मुस्कान। चिकबल्लापुर जिले में मौजूद ग्राम में चावल की भारी मात्रा में हेराफेरी किए जाने की घटना सामने आई है। इस घटना के चलते नगर निवासियों द्वारा आक्रोश व्यक्त करने का दृश्य सामने आया है। तो वहीं दरअसल सरकारी राशन देने वाले दुकान मालिक के घर के सदस्यों द्वारा ही चावल का अवैध कारोबार चलाया जा रहा है, जिसके चलते आज रंगे हाथों चावल के बोरियों से भरी एक वाहन को जब्त करने की घटना पर पहुंची नगर की पुलिस द्वारा मामले को शांत कराने का प्रयास किया गया। अब यह मामला चिकबल्लापुर के ग्रामीण पुलिस थाने में केस दर्ज कर पुलिस द्वारा कार्यवाही जारी है। ಎಲ್ಲಿ ತಗೊಂಡಿರ್ತಾರೆ, ಎಷ್ಟು ಸ್ಟಾಕ್ ಇದೆ ಎಲ್ಲ ಗೊತ್ತಾಗುತ್ತೆ. ಸೊ ಅಲ್ಲಿ ಸ್ಟಾಕ್ ಏನಿದೆಯಲ್ಲ ಅಲ್ಲಿ ನಾವು ಅದನ್ನ ಆಫೀಸರ್ ಜೊತೆ ಫುಡ್ ಆಫೀಸರ್ ಜೊತೆ ನಾವು ಮಾತಾಡ್ಬಿಟ್ಟು ಅಲ್ಲಿ ಕಳಿಸ್ಬಿಟ್ಟು ಹೇಳ್ತೀವಿ, ಅವ್ರು ಬಂದು ತಗೊಳ್ತೀವಿ. ಅವ್ರಿಗೆ ತೂಕ ಮಾಡಿ ಕೊಟ್ಬಿಡ್ಬೇಕು. ಈ ತರ ಗಾಡಿ ಇದು ಕಾನೂನು ಇತ್ತು, ಅವ್ರು ಕರ್ಕೊಂಡ್ಬಂದು ಹತ್ತು ಇಪ್ಪತ್ತು ಅವ್ರು ಬಂದು ಇದೆ ತಗೊಳ್ಬೇಕಿತ್ತು. ಗಾಡಿ ಮಾಡ್ಕೊಂಡು ಸ್ವಲ್ಪ ಹೇಳಿ ಸರ್. ಯಾರು ಬೇಡ, ಯಾರು ಒಬ್ರು ಬರೀ ಒಂದೆರಡು ಜನ ಹಿರಿಯರು ಬನ್ನಿ. ಎಲ್ಲಿ ಇವರವ್ರಲ್ಲಿ ಅಕ್ರಮವಾಗಿ ತಗೊಂಡೋಗ್ತಾ ಇದಾರೆ ಇಲ್ಲಿ ಸಾಕು, ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದು ಇಲ್ಲಿ ಅಕ್ರಮವಾಗಿ ಉಳಿದಿರೋ ಅಕ್ಕಿ, ಇದು ಇಲ್ಲಿ ಜನಗಳಿಗೆ ಮೋಸ ಮಾಡಿ ಅಕ್ರಮವಾಗಿ ಉಳಿದಿರೋ ಅಕ್ಕಿನ ಇವರೆಲ್ಲ ಬಂದ್ಬಿಟ್ಟು ಕೃಷ್ಣಾಗಿನಲ್ಲಿ ಇವ್ರು ರೇಷನ್ ಕೊಟ್ಟಿಲ್ಲ. ಇವ್ರದ್ದು ಇನ್ನೊಂದು ಎಫ್ ಬಿ ಡಿ ಶಾಪ್ ಇದೆ ಬಾಲ್ಕೂರಿನಲ್ಲಿ. ಇದು ಬಂದ್ಬಿಟ್ಟು ಅಕ್ರಮವಾಗಿ ಉಳಿದಿರೋ ಅಕ್ಕಿ, ಇದು ಇಲ್ಲಿಂದ ಸಾಗಾಟನೆ ಮಾಡಬೇಕು ಇಟ್ಕೊಂಡಿದ್ದಕ್ಕೆ ಅವರೆಲ್ಲ ಬಂದ್ಬಿಟ್ಟು ಬೇರೆ ಊರಿಂದ. ಅವರು ಚಿಕ್ಕನಹಳ್ಳಿ ಇದು ನನಗೆ ಬಾಲ್ಕೊಂಡ್ರಳ್ಳಿ ಗುರುಕೋನಹಳ್ಳಿ ಇದು ಎಲ್ಲ ಕೊಡ್ತಾವ್ರೆ. ಚಿಕ್ಕನಹಳ್ಳಿಯವರು ಇಲ್ಲಿ ಬರೋರು ಏನಾಗವ್ರೆ ಅಲ್ಲಿಗೆ ಬಂದವ್ರೆ ಆಯ್ತಾ. ಅಲ್ಲಿ ಎಲ್ಲ ಖಾಲಿ ಆಗಿದೆ ಆಯ್ತಾ, ಖಾಲಿ ಆಗಿದೆ. ಇವಾಗ ನೆಕ್ಸ್ಟ್ ಇನ್ನ ಇನ್ನೊಂದು ಇದು ಇದರ ಅಂದ್ರೆ ಅಲ್ಲೂ ಕೊಡೋ ಏ ಅವ್ನು ಹೇಳಿದಂಗೆ ಆಗತ್ತಾ?
ಎವರು ಮಾತಾಡ್ತಾನಂದ್ರೆ ಲಾಗಿನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಎಲ್ಲ ಎಂಟ್ರಿ ಆಗುತ್ತೆ, ಗೊತ್ತಾಯ್ತಾ? ಎಲ್ಲ ಆನ್ಲೈನ್ ಪಾಡ್ಗೆ ನಾವು ಕಲ್ಲ ಹಾಕ್ಬಾರ್ದು, ಗೊತ್ತಿಲ್ಲದೆ ನಮ್ಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ ಹೇಳ್ತೀನಿ. ಸುಮಾರು 30 ವರ್ಷದಿಂದ ಹನುಮೇಗೌಡವರು ಇಲ್ಲಿ ರೇಷನ್ ಕೊಡ್ತಾ ಇದ್ರು. ಆವಾಗ ಯಾವುದೇ ಕಾರಣದಿಂದ ತೊಂದರೆ ಜನಗಳಿಗೆ ಆಗ್ತಾ ಇರಲಿಲ್ಲ. ಇಲ್ಲಿ ಪಕ್ಕದೂರಲ್ಲಿರುವ ಬಾಲ್ಕೋನಲ್ಲಿ ಅವ್ರದ್ದು ಕೇಸು ಡಿ ಸಿ ಆಫೀಸಲ್ಲಿ ಇರುತ್ತೆ. ಏನೇನು ಅಕ್ರಮ ಮಾಡಿದ್ದಾರೆ, ಏನೇನು ಅಕ್ರಮದಿಂದ ಸಾಗಾಟನೆ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಒಂದು ವಿಷಯ, ಡಿ ಸಿ ಆಫೀಸಲ್ಲಿ ಫೈಲ್ ಇದೆ ಅವ್ರದ್ದು 36, ಆ ಕೇಸ್ ನಂಬರು. ಆ ಕೇಸ್ ನಂಬರಲ್ಲಿ ನಿಮಗೆ ಏನೇ ಇದ್ರೂ ಬಾಳ್ಕೊಂಡಿದ್ದು ಒಂದು ನಿಮಗೆ ಕೂಲಂಕುಷವಾಗಿ ನಿಮಗೆ ಪರಿಶೀಲನೆ ಮಾಡ್ಬೋದು. ನಿಮ್ಮ ಟಿ ವಿಯವ್ರು ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಕಣ್ಣು ಮುಚ್ಕೊಂಡು ಮೀಡಿಯಾವ್ರು ಕೂರಬಾರ್ದು. ಒಂದು ಮಾತು ನಾನು ಹೇಳ್ತೀನಿ ನೋಡಿ, ನೀವೇನೇ ಆದ್ರೂ ಕರೆಕ್ಟಾಗಿ ಲೈವ್ ಏನು ಮಾಡ್ತಾರೆ ಅದನ್ನೇ ತೋರಿಸಿ. ಇವತ್ತು ಹೇಳ್ತಾ ಇದ್ದೀನಿ ನಾನು, ಜನಗಳಿಗೆ ನಿಜವಾಗ್ಲೂ ತೊಂದರೆ ಆಗ್ತಾ ಇದೆ ಇದು ನೋಡಿ. ನಾನು ಇಷ್ಟೊತ್ತಾದರೂ ಹಿಡಿದ್ರೂ ಗಾಡಿ ಕೂಡ ಸೀಸ್ ಮಾಡಿಲ್ಲ. ಇಲ್ಲಿರೋ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಇಷ್ಟೊತ್ತಾದ್ರೂ. ಇಷ್ಟು ಬೆಳಗ್ಗೆ 8 ಗಂಟೆಗೆ ಹಿಡ್ದಿರೋದು ನಾವು ಗಾಡಿ, ಇವಾಗ ಎಷ್ಟು ಟೈಮು? 12:30 ಆದ್ರೂ ಗಾಡಿ ಸೀಸ್ ಆಗಿಲ್ಲ. ಗಾಡಿ ಅಕ್ರಮವಾಗಿ ಸಾಗಿಸ್ತಾ ಇರೋದು ಅಕ್ಕಿಗಳು ನೀವೇ ನೋಡಿದ್ರಲ್ಲ ವಿಡಿಯೋದಲ್ಲಿ. ಸಿದ್ದಪ್ಪ ಅವ್ರ ಮಗ ಕಾಂತರಾಜು ಅವರು ಈ ಥರ ಮಾಡ್ತಾ ಇದ್ದಾರೆ. ಲೈಸೆನ್ಸ್ ಹೋಲ್ಡ್ರು ಕೂಡ ಇಲ್ಲಿಲ್ಲ. ಬಾಲ್ಕೊಂಡಲ್ಲಿ ನರಸಿಂಹಪ್ಪ ಅಂತಾರೆ, ಲೈಸೆನ್ಸ್ ಹೋಲ್ಡ್ರು ಅವರೂ ಇಲ್ಲ. ಅಕ್ರಮವಾಗಿ ಸಾಧಿಸ್ತಾರೆ ಅಂತ ಕೇಳಿದ ತಕ್ಷಣ ಅವರು ಓಡೋದ್ರು, ಗಾಡಿ ಬಿಟ್ಬಿಟ್ಟು ಓಡೋದ್ರು. FIR ಬುಕ್ ಆಗುತ್ತೆ, ಸೀಸ್ ಆಗುತ್ತೆ. DD ಮೇಡಮ್ ಅವ್ರು ಆಕ್ಷನ್ ತಗೋತಾರೆ. ಅದರಿಂದ ರಿಲೀಸ್ ಆದಮೇಲೆ ಬಡವ್ರಿಗೆ ಅನ್ನಭಾಗ್ಯ ಯೋಜನೆ ಅಡಿ ಎಲ್ಲರಿಗೂ ಅಕ್ಕಿ, ಅದು ಒಬ್ಬರಿಗೆ 10 ಕೆಜಿ ಕೊಡಬೇಕಾಗಿರೋದು. ಇದರಲ್ಲಿ ನೀವು ಹೇಳ್ತಾ ಇರೋದು ಒಂದು ಒಬ್ಬೊಬ್ರಿಗೆ 10 ಕೆಜಿ ಯಾರಿಗೂ ಇಶ್ಯೂ ಮಾಡ್ತಾ ಇಲ್ಲ ಅಂತ ಹೇಳಿದಾರಲ್ಲ, ಅದು ಕೂಡ ಕರೆಕ್ಟು. ಕೂಲಂಕುಷು ಮನೆ ಕೂಡ ವೆರಿಫಿಕೇಷನ್ ಮಾಡಬೇಕು. SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें। और लगातार अपडेट के लिए देखते रहिए SS News।